ತುಂಬ ಶಾಕಿಂಗ್ ಇದೆ ಆ್ಯಕ್ಚುಲಿ. ಕನ್ನಡ ಚಿತ್ರರಂಗಕ್ಕೆ ಒಂಥರ ಯಜಮಾನ ಇದ್ದಂಗೆ ಇದ್ರು ಇವಾಗ. ಏನೇ ಪ್ರಾಬ್ಲಮ್ ಆದರೂ ಎಲ್ಲರೂ ಅವ್ರ ಹತ್ರನೇ ಹೋಗ್ತಾಯಿದ್ರು, ಮತ್ತು ಅವ್ರು ಹೇಳಿದ ಮಾತನ್ನು ಎಲ್ಲರೂ ಕೇಳ್ತಾಯಿದ್ರು. ತುಂಬ ದೊಡ್ಡ ಲಾಸ್ ಆ್ಯಕ್ಚುಲಿ. ಅಂಬಿಗ ಇಲ್ದಿದ್ದು ನಾವೇ ಥರ ಆಗಿದೆ ಕನ್ನಡ ಚಿತ್ರರಂಗ ಈಗ. ಮತ್ತು ವ್ಯಕ್ತಿಯಾಗಿ ಕೂಡ ಅವ್ರು ನಿಜವಾಗ್ಲೂ ಅದೆಷ್ಟು ದೊಡ್ಡ ವಿಶಾಲ ಹೃದಯ ಅಂತ ಅವ್ರದ್ದು ಹೇಳೋಕ್ಕಾಗಲ್ಲ. ನಾನು ವೈಯಕ್ತಿಕ ಅನುಭವಗಳು ಯಾವ ಇವೆ, ತುಂಬ ಬೇಸರ ಆಗ್ತದೆ, ತುಂಬ ಬೇಸರ ಆಗ್ತದೆ. ಚಿತ್ರರಂಗ ಹೊರತುಪಡಿಸಿ ನಿಮ್ಮ ಅವರ ಒಡನಾಟ ಎಲ್ಲ ಹೇಗಿತ್ತು? ನಮ್ಮ ನಾನು ಬುಲ್ ಬುಲ್ ಅಂತ ಒಂದು ಸಿನಿಮಾ ಮಾಡಿದ್ವಿ, ಅದ್ರಲ್ಲಿ ನಾನು ಒನ್ ಆಫ್ ದ ಪ್ರೊಡ್ಯೂಸರ್ ಆಗಿದ್ದೆ. ಅದರಲ್ಲಿ ತುಂಬ ಚೆನ್ನಾಗಿ ನಮ್ಮನ್ನೆಲ್ಲ ನೋಡ್ಕೊಂಡ್ರು ಅವ್ರು. ಆ್ಯಕ್ಚುಲಿ ನಾವು ಏನು ಪೇಮೆಂಟ್ ತೊಗೊಳ್ದೆ ನಮ್ಗೆ ಕೆಲಸ ಮಾಡಿದರು. ಮತ್ತು ಅವ್ರು ಇದ್ದಾರೆ ಸೆಟ್ಟಲ್ಲಿ ಅಂದರೆ ಒಂದು 10 ಬಿರಿಯಾನಿಗಳು ಬರೋದು ಮಧ್ಯಾಹ್ನ, ಅವ್ರು ತಿಂತಾ ಇರಲಿಲ್ಲ, ನಮಗೆಲ್ಲ ತಿನ್ನಿಸ್ತಾ ಇದ್ರು. ತುಂಬ ಬೇಸರದ ವಿಷಯ ಅಷ್ಟೇ. ತುಂಬ ಚೆನ್ನಾಗಿದ್ರು, ತುಂಬ ಎಲ್ಲರೂ ಒಂದೇ ಥರ ಮಾತಾಡ್ತಿದ್ರು. ಅವ್ರ ಕಣ್ಣಲ್ಲಿ ದೊಡ್ಡವರು ಸಣ್ಣವ್ರು ಯಾರೂ ಇರಲಿಲ್ಲ, ಅವರೆಲ್ಲರಿಗೂ ಗೌರವ ಕೊಡ್ತಾಯಿದ್ರು, ಎಲ್ಲರೂ ಚೆನ್ನಾಗಿ ಮಾತಾಡ್ತಾಯಿದ್ರು. ಅಷ್ಟು ದೊಡ್ಡ ಹೃದಯ ವಿಷಯ ಮನುಷ್ಯ ಹುಟ್ಟಲ್ಲ ಅನ್ಸುತ್ತೆ.